ಅರೆ, ನೀವು ಈ ಅವತಾರ ಕಣ್ಣು ಗಬರಿಗೊಂಡ್ರ? ತಡೀರಿ ತಡೀರಿ, ಸ್ವಲ್ಪ ಹಿಂದೆ ಹೋಗೋಣ. ಆ ದಿನ ಧರ್ಮದ ಪತ್ನಿಯು ಮಹಾರಾಣಿಯಾಗಿ ಹಾಗೂ ನನ್ನನ್ನು ದಾಸನನ್ನಾಗಿ ಮಾಡಿ ನನ್ನ ಕೈಯಿಂದಲೇ ಇರೋಬರೋ ಎಲ್ಲ ಕೆಲಸ ಮಾಡಿಸಿ ತುಂಬಾ ಮಜಗೊಂಡಿದ್ದಾಳಲ್ಲವ? ಇವತ್ತು ಅದೇ ಪ್ರತಿಕಾರ ತಿಳಿಸಲೆಂದೇ ನಾನು ರಾಜನಾಗಿದ್ದೇನೆ ಹಾಗೂ ಧರ್ಮದ ಪತ್ನಿಯನ್ನು ದಾಸಿಯಾಗಿಸಿದ್ದೇನೆ. ನಿಮಗೂ ಸಹ ಕುತೂಹಲ ಇದೆಯಲ್ಲವೇ? ಇನ್ವೇಕೆ ತಡ, ನೋಡೋಣ ಮುಂದೇನಾಗುತ್ತೆ ಎಂದು. ಎಲ್ಲ ಪ್ರೇಕ್ಷಕರಿಗೂ ಸುಸ್ವಾಗತ ನಮ್ಮ ಈ ಮನೋರಂಜನ ಸಾಮ್ರಾಜ್ಯಕ್ಕೆ. ನಾನೇ ಈ ಸಾಮ್ರಾಜ್ಯದ ರಾಜ. ನೋಡೋಣ ಹೇಗೆ ನಮ್ಮ ದಾಸಿ ಇವತ್ತು ನಮ್ಮನ್ನು ಮನೋರಂಜಿಸುತ್ತಾಳೆ ಎಂದು. ಅವಳು ಎಂದಿನಂತೆಯೂ ಚಾಲೆಂಜ್ಗಳು ನಿಭಾಯಿಸುತ್ತಾಳೋ ಅಥವಾ ಇವತ್ತು ಶಿಕ್ಷೆ ಗುರಿಯಾಗುತ್ತಾಳೋ ಎಂದು. ಎಲ್ಲಿ ದಾಸಿ? ಅಪ್ಪಣೆ ಮಹಾರಾಜರೇ. ಓ ಶ್ರೇಷ್ಠ ರಾಜನೇ, ಇವತ್ತಿನ ದಿನ ನಿಮ್ಮ ಈ ದಾಸಿಯು ಯಾವ ರೀತಿ ನಿಮ್ಮನ್ನು ಮನೋರಂಜಿಸಲಿ? ನಮ್ಮ ಆಸ್ಥಾನದಲ್ಲಿರುವ ದಾಸಿಗಳೆಲ್ಲ ಚುರುಕಾಗಿದ್ದಾರೆ, ಹಾಗೆಯೇ ನಿನ್ನ ಚುರುಕುತನದ ಪರೀಕ್ಷೆಯನ್ನು ಕೂಡ ನಾವು ಇವತ್ತು ನಡೆಸಲಿದ್ದೇವೆ. ಅಗೋ ಕಂಡಿದ್ದೀಯ ಅಲ್ಲಿ ಬಲೂನ್ಗಳೆಲ್ಲ, ಅವುಗಳನ್ನು ನೀನು ಕೈಯು ಅಥವಾ ಕಾಲು ಮುಟ್ಟದೆ ಒಡೆಯಬೇಕು, ಅದು ಕೂಡ ಸಮಯ ಮುಗಿಯುವುದರೊಳಗಾಗಿ. ಸೊ ನಿನ್ನ ಸಮಯವು ಈಗ ಶುರುವಾಗುತ್ತದೆ. ಕೈ ಮತ್ತು ಕಾಲು ಇಲ್ಲದೆ ಹೇಗೆ ಬಲೂನ್ ಅನ್ನು ಒಡೆಯುವುದು? ಎಂತಹ ಈ ಜಿಪುಣ ರಾಜನ ಚಾಲೆಂಜ್ಗಳು! ಹೇಗಾದರೂ ಮಾಡಿ ಈ ಚಾಲೆಂಜ್ ಅಲ್ಲಿ ಗೆಲ್ಲಲೇಬೇಕು. ಚುರುಕೊಂಡಿದ್ದಾಳೆ, ಆದರೂ ಇನ್ನೂ ಇದೆ. ಕೈಯಲ್ಲಿ ಮುಟ್ಟುವಂತಿಲ್ಲ. ಎಂತ ಕರ್ಮ ಮಾಡಿ ರಾಜಂದು, ಕೈ ಕಾಲು ಯೂಸ್ ಮಾಡಿ. ದಾಸಿ ನಿಲ್ಲು ನಿಲ್ಲು ನಿಲ್ಲು, ನಿನ್ನ ಸಮಯ ಮುಗಿಯಿತು. ಏನಿದು ಅಪಹಾಸ್ಯ? ಈ ಪರೀಕ್ಷೆ ನೀನು ಪಾಸ್ ಆಗಲೇ ಇಲ್ಲ. ಕ್ಷಮಿಸಿ ಬಿಡಿ ಮಹಾರಾಜರೇ. ಈಗಿಂದೀಗಲೇ ಅಲ್ಲಿರುವ ಅದೇ ಬಲೂನಿನ ಕಿರೀಟವನ್ನು ಧರಿಸಬೇಕು ನೀನು, ಅದು ಕೂಡ ಮುಂದಿನ ಚಾಲೆಂಜ್ ಮುಗಿಯುವವರೆಗೂ. ಅಪ್ಪಣೆ ಮಹಾರಾಜರೇ, ಈ ಬಲೂನ್ಗಳಿಂದ ಹೇಗೆ ಕಿರೀಟವನ್ನು ಧರಿಸುವುದು? ರಾಜನಿಗೆ ಮಂಡೆ ಸರಿಯಿಲ್ಲ ಅನ್ಸುತ್ತೆ. ಆದರೆ ಏನು ಮಾಡುವುದು, ಈ ರಾಜ್ಯದಲ್ಲಿ ಬಾಳಬೇಕಾದರೆ ರಾಜನ ಆದೇಶವನ್ನ ಪಾಲಿಸಲೇಬೇಕಾಗುತ್ತೆ. ಅಯ್ಯೋ ನನ್ನ ಅವಸ್ಥೆ, ಅದು ನಿಂತನೂ ಇಲ್ಲ. ದಾಸಿ ದಾಸಿ, ಮಹಾರಾಜರು ಬೇರೆ ಕರೆಯುತ್ತಿದ್ದಾರೆ, ಹೋಗಬೇಕು. ಇರಲಿ, ನಮ್ಮನ್ನು ತುಂಬಾನೇ ಮನರಂಜಿಸುತ್ತಿದ್ದಿ. ಆಗಲಿ, ನೀನು ಚಾಣಾಕ್ಷ ಧರಿಸುತ್ತಲೂ ನಿನ್ನ ನಾಲಿಗೆಯ ತೀಕ್ಷ್ಣತೆಯನ್ನು ನಾವೀಗ ಪರೀಕ್ಷಿಸಲಿದ್ದೇವೆ. ಹಾಗಿರುವಾಗ ನಿನಗೆ ಒಂದು ನಾವು ಪದವನ್ನು ಇಡುತ್ತೇವೆ, ಅದನ್ನು ನೀನು 4 ಬಾರಿ ಹೇಳಬೇಕು. ಅಪ್ಪಣೆ ಮಹಾರಾಜರೇ. ನಿನ್ನ ಪದ ಏನೆಂದರೆ, ಎರಡೆರಡು ಎಮ್ಮೆ ಮರದಲ್ಲಿ ನಿಂತು ಕರದಾದ ಹುಲ್ಲು ಕರಕರ ತಿಂದುವು. ನಿನ್ನ ಸಮಯ ಈಗ ಶುರು. ಎರಡೆರಡು ಎಮ್ಮೆ ಮರದಡಿ ನಿಂತು ಕುರುದಾದ ಹುಲ್ಲು ಕುರುಕುರು ತಿಂದು ಅಪಹಾಸ್ಯ. ಒಂದು ಸಣ್ಣ ಪದವನ್ನು ನಿನ್ನ ನಾಲಿಗೆಯಲ್ಲಿ ಹೇಳಲಾಗುತ್ತಿಲ್ಲ. ಕ್ಷಮಿಸಿ ಮಹಾರಾಜರೇ, ನೀನು ಈ ಪರೀಕ್ಷೆಯಲ್ಲಿ ಅನುತ್ತೀರ್ಣವಾಗಿರುತ್ತೀಯ, ಆದ್ದರಿಂದ ಈಗಾಗಲೇ ನಿನ್ನ ಮುಖದಲ್ಲಿ ನೀನು ಮೀಸೆಯನ್ನು ಚಿತ್ರಿಸಬೇಕು. ಅಪ್ಪಣೆ ಮಹಾರಾಜರೇ. ಅಲ್ಲಿ ಈ ರಾಜನಿಗೆ ಬೇರೆ ಪನಿಷ್ಮೆಂಟ್ ಸಿಕ್ಕಿಲ್ಲ ಅನ್ಸುತ್ತೆ. ಮೀಸೆ ಎಲ್ಲ ಯಾರಾದ್ರೂ ಮಾಡಕ್ ಹೇಳ್ತಾರ? ಮೀಸೆನೂ ಬರ್ತಾ ಇಲ್ಲ. ಏನೇ ಆಗಲಿ, ಈ ರಾಜ್ಯದಿಂದ ರಾಜನನ್ನು ಓಡಿಸಲು ಏನಾದರೂ ಯೋಜನೆಯನ್ನು ತಯಾರಿ ಮಾಡಲೇಬೇಕು. ಇಲ್ಲದಿದ್ದರೆ ನಮ್ಮನ್ನು ಈ ರೀತಿಯ ಆಟ ಆಡಿಸುತ್ತಾರೆ.
ನಿಮಗೆ ಹೇಗೆ ಅನಿಸುತ್ತೆ? ನಾನು ಮುಂದಿನ ಚಾಲೆಂಜಲ್ಲಿ ವಿನ್ ಆಗ್ತೀನಾ ಇಲ್ವಾ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಏನಿದು ತುಂಬಾನೇ ಬೋರ್ ಬೋರ್, ಏನು ಮಾಡೋಣ? ಆ ದಾಸಿಯನ್ನು ಇನ್ನೊಮ್ಮೆ ಕರೆಯೋಣವಾ? ಅವಳಿಂದಲೇ ಮನರಂಜನೆ ತಗೊಳ್ಳೋಣ. ಏನಂತೀರಿ ವೀಕ್ಷಕರೇ? ದಾಸಿ. ಅಪ್ಪಣೆ ಮಹಾರಾಜರೇ. ಹೋ ಹೋ, ನೀನು ಚಿತ್ರಿಸಿರುವ ಈ ಮೀಸೆಯು ವಿಶೇಷವಾಗಿದೆ. ನಮಗೆ ತುಂಬಾನೇ ಮನರಂಜನೆಗೊಳಿಸಿದ್ದಿ. ಹಾಗಿರುವಾಗ ನಿನಗೆ ಇನ್ನೊಂದು ಅವಕಾಶ ನೀಡಬೇಕೆಂದು ನಾವು ಅಂದುಕೊಂಡಿದ್ದೇವೆ. ಅಗೋ, ಅಲ್ಲಿ ಕಾಣುತ್ತಿದೆ ಅಲ್ವಾ ಆ ಚೆಂಡುಗಳನ್ನು, ನೀನು ಒಂದು ಬೌಲ್ನಿಂದ ಇನ್ನೊಂದು ಬೌಲಿಗೆ ವರ್ಗಾಯಿಸಬೇಕು. ಅದು ಕೂಡ ಕೈಯಲ್ಲಿ ಮುಟ್ಟದ ಚಮಚದಲ್ಲಿ ವರ್ಗಾಯಿಸಬೇಕು. ಅಪ್ಪಣೆ ಮಹಾರಾಜರೇ. ಇಲ್ಲಿ ತಪ್ಪಿದ್ದಲ್ಲಿ ನಿನಗೆ ಶಿಕ್ಷೆಯು ಕತ್ತಿಟ್ಟ ಬುಟ್ಟಿ. ನಿನ್ನ ಕಾಲಮಿತಿ ಈಗ ಶುರು. ಓ, ಆಗಬಹುದು ಆಗಬಹುದು, ಒಳ್ಳೆಯದು ಒಳ್ಳೆಯದು. ಬೇಷ್, ಇನ್ನೂ ಒಂದೂವರೆ ನಿಮಿಷಗಳು ಇದೆ. ಇನ್ನು ತುಂಬಾನೇ ಈಸಿಯಾಗಿ ಮಾಡ್ತೀರಿ ವಿಚಾರ. ಇನ್ನು ಕೇವಲ 40 ಸೆಕೆಂಡ್ಗಳು ಬಾಕಿ. ಕೈಯಲ್ಲಿ ಮುಟ್ಟುವಾಗಿಲ್ಲ. ಏನಿದು ದಾಸಿ? ನಿನ್ನ ಬಳಿ ಇನ್ನೂ 30 ಸೆಕೆಂಡ್ಗಳಿದೆ. ಇನ್ನು ಕೇವಲ 15 ಸೆಕೆಂಡ್ಗಳು. ಇನ್ನು ಕೇವಲ 12 ಸೆಕೆಂಡ್. ಸಬಾಸ್, ಪ್ರಶಂಸನೀಯವಾಗಿದೆ. ನಿನ್ನ ಈ ಕೌಶಲ್ಯವನ್ನು ನೋಡಿ ನಮಗೆ ತುಂಬಾನೇ ಆನಂದವಾಗಿದೆ. ಆಗಲಿ ಆಗಲಿ, ನಿನಗೆ ಇನ್ನೂ ಒಂದು ಕೊನೆಯ ಚಾಲೆಂಜ್ ಇದೆ. ಅದು ಏನೆಂದರೆ, ರಾಜನ ಬೇರೆ ವಿಧದ ವಸ್ತ್ರಗಳನ್ನು ನಾವು ಅಲ್ಲಿ ಇಟ್ಟಿದ್ದೇವೆ. ಅವುಗಳನ್ನೊಮ್ಮೆ ನೋಡಿ ನೀನು ಧರಿಸಬೇಕು. ಅದು ಸಹ ಕಾಲಮಿತಿಯೊಳಗಾಗಿ. ಅಪ್ಪಣೆ ಮಹಾರಾಜರೇ. ತಪ್ಪಿದ್ದಲ್ಲಿ ನಿನಗೆ ಒಂದು ವಿಶೇಷ ಶಿಕ್ಷೆಯು ಕೂಡ ಇದೆ. ಇದನ್ನು ಸಮಯದ ಒಳಗಾಗಿ ನೀನು ಪೂರ್ಣಗೊಳಿಸುತ್ತೀ ಎಂದು ನಾವು ನಂಬುತ್ತೇವೆ. ನಿನ್ನ ಸಮಯ ಈಗ ಶುರು. ಇದು ಎಂತ ಡ್ರೆಸ್ ಮಾರೆ! ಈಗಿನ ಜನರೇಷನಲ್ಲಿ ಇದನ್ನೆಲ್ಲ ಯಾರು ಹಾಕ್ತಾರಂತ ಹೇಳಿ. ಎಂಥ ಜಿಪುಣ ಮಹಾರಾಜನೇ ಇನ್ನು ಇವರು. ಇರಲಿ, ಈ ಚಾಲೆಂಜಲ್ಲಿ ಗೆಲ್ಲಲೇಬೇಕು. ಎ ಫ್ಯೂ ಮೊಮೆಂಟ್ಸ್ ಲೇಟರ್. ಏನಿದು ಏನಿದು, ನನ್ನ ಉಡುಪುಗಳ ಜೊತೆ ಏನಿದು ಮಾಡಿಕೊಂಡಿರುವ ನೀನು? ಮಹಾರಾಜರು ಇದರಿಂದ ಏನು ಮಾಡೋಕ್ಕಾಗುತ್ತೋ ಅದನ್ನು ಮಾಡಿದ್ದೀನಿ. ಓ ದೇವರೇ, ನಿನ್ನ ಶಿಕ್ಷೆ ಏನೆಂದರೆ, ನೀನೊಮ್ಮೆ ಇದನ್ನು ಫ್ಯಾಷನ್ ಶೋ ಮಾಡಿ ತೋರಿಸಿಲ್ಲಿ. ಮಹಾರಾಜರೇ. ಹೌದು, ಫ್ಯಾಷನ್ ಶೋ ಮಾಡಿ ತೋರಿಸಿ. ನಾವು ಈ ಥರ ಉಡುಪು ಧರಿಸಿರು ನೀನು ನೋಡಿದ್ವೆಯಾ? ಇಲ್ಲವಲ್ಲ. ಈಗಿಂದೀಗಲೇ ಫ್ಯಾಷನ್ ಶೋ ಮಾಡು. ಅಪ್ಪಣೆ ಮಹಾರಾಜರೇ. ಓ ಮೈ ಗಾಡ್, ತುಂಬಾ ವೆಲ್ ಡನ್ ದಾಸಿ, ತುಂಬಾನೇ ಚೆನ್ನಾಗಿ ನಮ್ಮನ್ನು ಮನರಂಜಿಸಿದ್ದಿ ನೀನು. ಸುಮ್ಮನೆ ಇರಿ ನೀವು, ಅದಲ್ಲ ಇತ್ತು, ಆ ರಾಜ್ಯನೇ ಬೇರೆ, ಈ ರಾಜ್ಯನೇ ಬೇರೆ. ಓ, ನಾನಿನ್ನು ಅದೇ ಇದು ಗುಂಗಲಿದ್ದೇನೆ. ಓ ಮೈ ಗಾಡ್. ಓಹ್, ನಿಮ್ಗೇನು ಅನಿಸ್ತು ಫ್ಯಾಮಿಲಿ? ನೀವಿಲ್ಲಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಾವಿಂತ ತುಂಬಾ ಚಾಲೆಂಜ್ಗಳನ್ನು ಮಾಡುತ್ತಿದ್ದೇವೆ. ಅಂಡ್ ಸೊ ವಿಭಿನ್ನ ವಿಭಿನ್ನ ರೀತಿಗಳಲ್ಲಿ ನಾವು ಹೊಸ ಹೊಸ ಚಾಲೆಂಜ್ಗಳನ್ನು ಮಾಡ್ತಾ ಇದ್ದೀವಿ. ಸೊ ಈ ಚಾಲೆಂಜ್ ಮಾಡಬೇಕು ಅಂತ ಹೇಳಿದರೆ ಎಸ್ಪೆಷಲಿ ನಿಮ್ಮ ಸಪೋರ್ಟ್ ತುಂಬಾ ಬೇಕಾಗುತ್ತೆ. ಸೊ ಹಾಗಾಗಿ ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ. ಇದಾಗಿತ್ತು ಇವತ್ತಿನ ನಮ್ಮ ಈ ರಾಜ ಮತ್ತು ದಾಸ್ಯ ಚಾಲೆಂಜ್. ಸೊ ಹೀಗೆ ನೋಡ್ತೀರಿ, ಇನ್ನು ಸಿಗೋಣ ನಾವು ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್.